ಸಚಿವ ಗೋಪಾಲಯ್ಯಗೆ ಶಾಕ್ ಮೇಲೆ ಶಾಕ್ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರಿದ ಮಹಾಲಕ್ಷ್ಮಿ ಲೇಔಟ್ ಡಾಕ್ಟರ್ ಪ್ರಸನ್ನ ಡಾಕ್ಟರ್ ಪ್ರಸನ್ನ ಈಗ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಿಂದ ಕೇಶವ ಮೂರ್ತಿ ಕೂಡ ಬಿಗ್ ಫೈ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಕ್ಷೇತ್ರ ಗೋಪಾಲಯ್ಯ ಅಲ್ಲಿ ಶಾಸಕರು ಸಚಿವರು ಕೂಡ ಹೌದು ಆಪರೇಷನ್ ಕಮಲಕ್ಕೆ ಒಳಗಾಗಿ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿ ಗೆದ್ದರು ಮಂತ್ರಿ ಆದರು ಮಹಾಲಕ್ಷ್ಮಿ ಲೇಔಟ್ ಆದರೆ ಗೋಪಾಲಯ್ಯ ಅನ್ನೋ ಒಂದು ಹಿಡಿತ ಇತ್ತು ಯಾರೂ ಸರಿಸಾಟ ಇಲ್ಲ ನನಗೆ ಮತ್ತಷ್ಟು ಲೀಡ್ ಜಾಸ್ತಿ ಮಾಡ್ಕೋಬಹುದು ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಗೋಪಾಲಯ್ಯ ಬಟ್ ಇಂದ ಯಾರಪ್ಪ ಅಭ್ಯರ್ಥಿ ಅಂತ ವೆಯ್ಟ್ ಮಾಡ್ತಾ ಇದ್ರು ವೆಯ್ಟ್ ಮಾಡ್ತಾ ಇದ್ರು ಗೋಪಾಲಯ್ಯನ ಬಂದ್ಬಿಡ್ತಾರೆ ಅಂತ ಚರ್ಚೆ ಕೇಶವ ಕೇಶವಮೂರ್ತಿ ಅನೌನ್ಸ್ ಆಯಿತು ಎಕ್ಸ್ ಕಾರ್ಪೊರೇಟ್ರ್ ಎರಡು ಸಲ ಕಾರ್ಪೊರೇಟರ್ ಆಗಿದ್ದರಲ್ಲಿ ಜೊತೆಗೆ ಈಗ ಜೆ ಡಿ ಎಸ್ನಲ್ಲಿ ಅಭ್ಯರ್ಥಿ ಯಾರು ಅಂತಿತ್ತು ಕಾಮಾಕ್ಷಿಪಣ ರಾಜನ ಹೆಸರು ಕೇಳಿ ಬರ್ತಾ ಇತ್ತು ಆದರೆ ಬಿ ಜೆ ಪಿಲಿ ಇದ್ದಂಥ ಡಾಕ್ಟರ್ ಪ್ರಸನ್ನ ಈಗ ಜೆ ಡಿ ಎಸ್ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಅಂತ ಅವರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಅನೌನ್ಸ್ ಮಾಡಿದ್ದಾರೆ ಜೆ ಡಿ ಎಸ್ ನಾಯಕರು ಸೊ ಅಲ್ಲಿಗೆ ಡಾಕ್ಟರ್ ಪ್ರಸನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಟಿಕೆಟ್ ಕೇಳಿದರು ದೊಡ್ಡ ಮಟ್ಟದಲ್ಲಿ ಗಲಟೆಲ್ಲಾಗಿತ್ತು ಅವ ಕ್ಷೇತ್ರದಲ್ಲಿ ಪ್ರತಿಭಟನೆ ಎಲ್ಲ ಆಗಿದ್ರು ಟಿಕೆಟ್ ಕೊಡಬೇಕು ಅಂತ ಬಟ್ ಆಗಲಿಲ್ಲ ಈಗಲೂ ನಿರೀಕ್ಷೆಯಲ್ಲಿ ಇದ್ದರು ಬಟ್ ಗೋಪಾಲ ಇರಬೇಕಾದ್ರೆ ಕೊಡಲ್ಲ ಅವರಿಗೆ ಸಿಟಿಂಗ್ ಎಮ್ ಎಲ್ ಎ ಆಪರೇಷನ್ ಕಮಲಕ್ಕೆ ಬಂದವರು ಹಾಗಾಗಿ ಪ್ರಸನ್ನ ಈಗ ಜೆ ಡಿ ಎಸ್ಗೆ ಹೋಗಿ ಜಾಯ್ನ್ ಆಗಿದ್ದಾರೆ ಒಂದು ರೀತಿ ಜೆ ಡಿ ಎಸ್ಗೆ ಮತ್ತೆ ಆ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಜೆ ಡಿ ಎಸ್ಗೆ ಮತದಾರರು ಇದ್ದಾರೆ ಅಲ್ಲಿ ಗೋಪಾಲಯ್ಯ ಜೆ ಡಿ ಎಸ್ನ ಗೆದ್ದವ್ರು ಎರಡು ಸಲ ಹೌದು ಹೌದು ಹ್ಞೂ ಸೊ ಹಾಗಾಗಿ ಗೋಪಾಲಯ್ಯಂಗೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇಬ್ಬರೂ ಕೂಡ ಅಭ್ಯರ್ಥಿಗಳನ್ನ ಪೈಪೋಟಿ ಕೊಡುವಂಥ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದಾರೆ ಜೊತೆಗೆ ಪ್ರಸನ್ನ ಸ್ವಲ್ಪ ದುಡ್ಡು ಕೂಡ ಖರ್ಚು ಮಾಡ್ತಾರೆ ಹಾಸ್ಪಿಟ್ ಕ್ರಿಶ್ಟಿನ ಹಾಸ್ಪಿಟಲ್ನ ಓನರ್ ಅವರು ಹಾಗಾಗಿ ಗೋಪಾಲ ಹೆಂಗೆ ಎದುರಾಳಿ ಇಲ್ಲ ಅಂತ ಏನಿದ್ದಾಗ ಈಗ ಟಫ್ ಫೈಟ್ಗೆ ತ್ರಿಕೋನ ಸ್ಪರ್ಧೆಗೆ ಕಾಂಗ್ರೆಸ್ ಇಂದ ಕೇಶವಮೂರ್ತಿ ಗೋಪಾಲಯ್ಯ ಜೆಡಿಎಸ್ ಪ್ರಸನ್ನ ಬಿಜೆಪಿ ಇಂದ ಗೋಪಾಲಯ ಮೂರ್ ಜನದ ನಡುವೆ ಶಾಂತಲಾ ದಾಮ್ಲೆ ಆಮ್ ಆದ್ಮಿ ಪಾರ್ಟಿಯಿಂದ ಗೋಪಾಲಯ್ಯ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಓಟ್ ಅನ್ನ ಪಡೆಯೋಕೆ ಏನ್ ಬೇಕಾವೆಲ್ಲ ಮಾಡ್ಕೊಂಡು ಕೂತವ್ರೆ ನಾಮಿನೇಷನ್ ಹಾಕ್ಬಿಟ್ಟು ನಾನು ಹೋಗ್ತೀನಿ ಶಿವ ಜನ ನಾನು ಗೆಲ್ಸ್ಕತಾರೆ ಅಂತ ಹೇಳ್ತಾ ಹಂಗ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ ಒಂದಾದರೆ ಗೋಪಾಲಯ್ಯ ಅವ್ರನ್ನ ಮಣಿಸಬಹುದು ಅಂತ ಒಂದಾದರೆ ಡಿವೈಡ್ ಆದ್ರೆ ಒಂದಾದರೆ ರಾಜಕಾರಣ ಇದು ಏನ್ ಬೇಕಾದ್ರೂ ಬೇಕಾರು ಆಗ್ಬಹುದು ಯಾರು ಹೆಂಗ್ ಬೇಕಾರು ಮೈತ್ರಿ ಆಗ್ಬಹುದು ಮೇ ಒಂಬತ್ತನೇ ತಾರೀಕು ಸಂಜೆವರೆಗೂ ಟೈಮ್ ಇದೆ ಯಾರೋ ಒಬ್ರು ಮುಂದಕ್ಕೆ ತಳ್ಳದ್ರೆ ಸಾಕು ಒಬ್ರು ನಿಂತ್ಕೊಂಡು ಇನ್ ಯಾರು ಕೆಳಕ್ ತಳಬಹುದು ಏನ್ ಬೇಕಾದ್ರೂ ಫೈಟ್ ಗೋಪಾಲಯ್ಯ ಸೀರಿಯಸ್ ಆಗಿ ಇರೋ ಕಾರಣ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಆಗಿರುವ ಕಾರಣ ನಡೀತಾ ಇದೆ ಗೋಪಾಲಯ್ಯ ಅವ್ರನ್ನ ಗೆಲುವನ್ನ ತಡೆಯೋದು ಸುಲಭ ಅಲ್ಲ ಹ್ಮ್ ಆದ್ರೆ ಕಷ್ಟನೂ ಅಲ್ಲ ಕಷ್ಟನೂ ಅಲ್ಲ ಗೋಪಾಲಯ್ಯ ಅವರ ಗೆಲುವನ್ನ ತಡೆಯೋದು ಸುಲಭ ಅಲ್ಲ ಹಾಗೆ ಕಷ್ಟನೂ ಅಲ್ಲ ಎರಡು ತಿಂಗಳ ಹಿಂದೆ ಇದಚುವೇಶನ್ ಈಗ ಇಲ್ಲ ಕ್ಷೇತ್ರದಲ್ಲಿ ಎರಡು ಬೇರೆ ಬಿಜೆಪಿ ಬಗ್ಗೆ ಇರತಕ್ಕಂತ ಜನರಲ್ಲಿ ಅಸಮಾಧಾನ ಬಿಜೆಪಿ ಬಗ್ಗೆ ಬಿಜೆಪಿ ಬಗ್ಗೆ ಎಸ್ ಕ್ಷೇತ್ರದಲ್ಲಿ ಎತ್ ಕಾಣ್ತಿದೆ ಗೋಪಾಲಯ ಬಗ್ಗೆ ಅಲ್ಲ ಬಿಜೆಪಿ ಬಗ್ಗೆ ಆ ನ್ಯೂಟ್ರಲ್ ವೋಟರ್ಸ್ ಅವ್ರಲ್ಲ ಯಾವ ಪಾರ್ಟಿಗೂ ಸಂಬಂಧ ಇಲ್ದಿರೋರು ಅವರು ಒಂದ್ ಕಡೆ ನಿಂತ್ಕೊಂಡ್ರೆ ರಿಸಲ್ಟ್ ನ ಏನ್ ಬೇಕಾದ್ರು ಆಮೇಲೆ ಎದುರಾಳಿ ಯಾರು ಗೊತ್ತಿರಲಿಲ್ಲ ಎರಡು ತಿಂಗಳಿಂದ ಸಾಮಾನ್ಯ ಅಲ್ಲ ಪ್ರಸನ್ನ ಕೂಡ ಸಾಮಾನ್ಯ ಆದ್ರೆ ಕೇಶವ ಮೂರ್ತಿ ಪ್ರಸನ್ನ ಇವರ ರಾಜಕಾರಣದ ಹಾಳ ಆಗ್ಲಾ ತಿಳುವಳಿಕೆ ಪ್ರಚಾರ ಕಾರ್ಯವೈಖರಿ ಮೇಲೆ ಗೋಪಾಲಯ್ಯ ಅವರ ಗೆಲುವು ನಿರ್ಧಾರ ಆಗಲಿದೆ ಪ್ರಸನ್ನ ಅವರ ಬ್ರದರ್ ಅವರ ಸಂಬಂಧಿಕರು ಕಂಟೆಸ್ಟ್ ಮಾಡಿದ್ರಂತೆ ಲಾಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಒಂದ್ ಐದ್ ಸಾವಿರ ಓಟ್ ಏನ ತಗೊಂಡಿದ್ರು ಅನ್ನೋ ಒಂದು ಇತ್ತು ಸೊ ಅವರಂದ್ರೆ ರಾಜಕಾರಣದಲ್ಲಿ ಎಲೆಕ್ಷನ್ ಇದ್ದಂತ ಗಿರೀಶ್ ನಾಶಿನಿ ಹೋಗಿ ಬಿಜೆಪಿ ಸೇರ್ಕಾರ ಇವರ ಎದುರಾಳಿ ನೆಲರಾಯಂದ್ರ ಬಾಬು ಬಿಜೆಪಿ ಸೇರ್ಕೊಂಡ್ರು ಮಹಾಲಕ್ಷ್ಮಿ ನ ಎಂಟರ ಎಂಎಲ್ ಎ ನೆಲರ ಬಾಬು ಕಾಂಗ್ರೆಸ್ ಗೆದ್ದೋರು ಬಿಜೆಪಿ ಬಿಜೆಪಿ ಇದ್ದಾರೆ ಕಳೆದ ಬಾರಿ ಜೆಡಿಎಸ್ ಮಾಡ ಗಿರೀಶ್ ನಾಗ್ ಬಿಜೆಪಿ ಇದಾರೆ ಗೋಪಾಲಯ ಬಿಜೆಪಿ ಲವನೇ ಹರೀಶು ಬಿಜೆಪಿ ಲವ್ನೇ ಎಲ್ಲಾ ಒಂದ್ ಕಡೆ ಸೇರ್ಕೊಂಡವ್ರೆ ನಾಯಕರು ಬಿಜೆಪಿ ಸೇರಿದ್ದಾರೆ ಹೌದು ಆದರೆ ಕಾರ್ಯಕರ್ತರು ಆಯಾ ಪಾರ್ಟಿಲೇ ಇದ್ದಾರೆ ನಿಲಂದ್ರ ಬಾಬುನ ಮತ್ತೆ ಕಾಂಗ್ರೆಸ್ ಗೆ ಕರೆತರ ಪ್ರಯತ್ನಗಳು ಆಗ್ತಾ ಇದಾವನ್ನೇ ಒಂದು ಚರ್ಚೆ ಇದೆ ಹೋಗಲ್ವಂತ ನಾನ್ ಮಾತಾಡ್ಸ್ತೆಲ್ವ ಹ್ಮ್ ಏನೋ ಬಿಜೆಪಿ ಏನೋ ಅಧಿಕಾರ ಕೊಡದಿ ನೆಮ್ಮದಿ ನೆಮ್ಮದಿಯಾಗಿದ್ದೀನಿ ಅಂತ ಏನೋ ಇದು ಅವರೇ ಏನೋ ಮಾಡ್ತಾರೆ ಅಂತ ಬಿಜೆಪಿ ನಮ್ ಕೇಟ್ರ ಏನೋ ಮಾಡ್ತಾರಪ್ಪ ಪಾ ಅವರೇನೋ ಅಂತ ಏನಿಲ್ಲ ಈ ತೇಜಸ್ವಿನಿ ರಮೇಶ್ ನ ಎಮ್ ಎಲ್ ಸಿ ಮಾಡ್ಲಿಲ್ವೆ ಈ ರಮಿಕಾ ನ ಮತ್ತೆ ರಿಪೀಟ್ ಮಾಡ್ಲಿಲ್ವೇ ಪಕ್ಷಕ್ಕೆ ನಿಯತ್ ಕೆಲಸ ಮಾಡೋ ಅವಕಾಶ ಅವಕಾಶ ಮಾಡ್ತಾರೆ ನಾರಾಯಣ ಸ್ವಾಮಿನ ಕಾಂಗ್ರೆಸ್ ಅವರು ಬಳಸ್ಕೊಂಡಿದ್ರಪ್ಪ ಎಮ್ ಎಲ್ ಸಿ ಮಾಡಿರಲಿಲ್ಲ ಬಿಜೆಪಿಯವ್ರ ಎಲ್ ಸಿ ಮಾಡ್ಲಿಲ್ಲ ಪಕ್ಷ ಅಂತ ಬಂದಾಗ ಪಕ್ಷದ ನಿಯತ್ತ ಕೆಲಸ ಮಾಡೋ ಅವಕಾಶ ಮಾಡ್ಕೊಟ್ಟಿದ್ದಾರೆ ಒಂದ್ ಅಷ್ಟನ ಸಮಸ್ಯೆ ಇಲ್ಲ ನೋಡೋಣ ಎಸ್ ನೋಡೋಣ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರು ಯಾರಾಗಬೇಕು ಸೊ ನಿಮ್ಮ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಆಗಿದ್ದರೆ ಕಮೆಂಟ್ ಮಾಡಿ ಜೊತೆಗೆ ಬೇರೆ ಬೇರೆ ಕ್ಷೇತ್ರ ಆಗಿದೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ನೆಕ್ಸ್ಟು ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಸಿ ಎಮ್ ಆಗ್ತಾರೆ ಎಲ್ಲವೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಯಾರು ಜನರ ಜೊತೆ ಇರ್ತಾರೆ ಜನರ ಕಷ್ಟವನ್ನು ಆಲಿಸ್ತಾರೆ ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಕ್ರಿಮಿನಲ್ಗಳನ್ನ ಫೋರ್ ಟ್ವೆಂಟಿಗಳನ್ನ ಯೋಗ್ಯತೆ ಇರೋರನ್ನ ಆಯ್ಕೆ ಮಾಡೋಕ್ಕೆ ಹೋಗಬೇಡಿ ಒಳ್ಳೆ ಸಚ್ಚಾರಿತ್ರೆಯರನ್ನ ಆಯ್ಕೆ ಮಾಡಿ ಉತ್ತಮ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸರೆ ವಿಧಾನಸೌಧಕ್ಕೆ ಉತ್ತಮರು ಇರ್ತಾರೆ ಆಗ ಉತ್ತಮ ಆಡಳಿತ ಬರುತ್ತೆ ಪಕ್ಷ ಜಾತಿ ಧರ್ಮವನ್ನು ಹೊರತುಪಡಿಸಿ ಅಭ್ಯರ್ಥಿ ಆಧಾರದ ಮೇಲೆ ಮತ ಹಾಕಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ